ನಮ್ಮ ಚಾನೆಲ್ನ ನಿರಂತರ ವೀಕ್ಷಣೆಗಾಗಿ ಈ ವಿಡಿಯೋಗೆ ಮೊದಲು ಲೈಕ್ ಮಾಡಿ, ಹಾಗೆಯೇ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ದೇವರಾಜ್. ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ದಾವಣಗೆರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೇಮಕಾತಿ 2020 ಇಲ್ಲಿ 18 ವಿಲೇಜ್ ಅಕೌಂಟೆಂಟ್ ಉದ್ಯೋಗಿಗಳಿಗಾಗಿ ಅರ್ಜಿಯನ್ನು ಆನ್ಲೈನ್ನಲ್ಲಿ ಆಹ್ವಾನಿಸಿರುತ್ತಾರೆ. ಆಸಕ್ತರು ಮತ್ತು ಅರ್ಹತಿರುವಂಥ ಅಭ್ಯರ್ಥಿಗಳು ಇದನ್ನು ಬಳಸಿಕೊಳ್ಳಬಹುದು. ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕಿದ್ದೀನಿ. ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ನಮಗೆ ತಿಳಿಸಿಕೊಡಿ. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿನಾಗಿ ನೋಡೋದಾದರೆ ದಾವಣಗೆರೆ ಕಂದಾಯ ಇಲಾಖೆ ಅಂತ ಇದೆ. ಸೊ ಸಂಸ್ಥೆ ಹೆಸರು ದಾವಣಗೆರೆ ಕಂದಾಯ ಇಲಾಖೆ, ಪೋಸ್ಟ್ ಹೆಸರು ವಿಲೇಜ್ ಅಕೌಂಟೆಂಟ್, ಪೋಸ್ಟ್ಗಳ ಸಂಖ್ಯೆ 18 ಇದೆ, ಕೆಲಸದ ಸ್ಥಳ ದಾವಣಗೆರೆ ಇದೆ. ಇಲ್ಲಿ ಯಾವ ರೀತಿ ಸಂಬಳವನ್ನು ಕೊಡ್ತಾರೆ ಅಂತ ನೋಡೋದಾದರೆ, ಪ್ರತಿ ತಿಂಗಳು ಇಲ್ಲಿ 21,400 ರೂಪಾಯಿಂದ 42,000 ರೂಪಾಯಿವರೆಗೂ ಸಂಬಳವನ್ನು ನೀಡಲಾಗುವುದು ಅಂತ ನೋಟಿಫಿಕೇಷನಲ್ಲಿ ತಿಳಿಸಿರ್ತಾರೆ. ಹಾಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ, ನೀವು ಅರ್ಜಿ ಶುಲ್ಕವನ್ನು ಡೈಮಂಡ್ ಡ್ರಫ್ ಮೂಲಕ ಪಾವತಿಸಬೇಕು ಅಂತ ತಿಳಿಸಿರ್ತಾರೆ. ಸೊ ST/SC ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದ್ದರೆ ಮತ್ತೆಲ್ಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ ಅಂತ ತಿಳಿಸಿರ್ತಾರೆ. ಶಿಕ್ಷಣದ ಅರ್ಹತೆ ನೋಡೋದಾದರೆ, ನಾವು ಇಲ್ಲಿ PUC ಪಾಸ್ ಮಾಡಿರಬೇಕಾಗಿರುತ್ತೆ. ಅದು ಮಾನ್ಯತೆ ಪಡೆದ ಅಥವಾ ವಿಶ್ವವಿದ್ಯಾಲಯದಿಂದ ನೀವು ಪೂರ್ಣಗೊಳಿಸಿರಬೇಕಾಗಿರುತ್ತೆ. ವಯಸ್ಸು ನೋಡೋದಾದರೆ 18-35 ವರ್ಷದ ಅಭ್ಯರ್ಥಿಗಳು ಇಲ್ಲಿ ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ದಾವಣಗೆರೆ ಕಂದಾಯ ಇಲಾಖೆ ನೇಮಕಾತಿ ಅಧಿಕಾರಿಗಳು ಮೆರಿಟ್ ಪಟ್ಟಿ, ಲಿಖಿತ ಪರೀಕ್ಷೆ, ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ ನೋಟಿಫಿಕೇಷನಲ್ಲಿ ತಿಳಿಸಿರ್ತಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 29 ಜನವರಿ 2020, ಆದರೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 27 ಫೆಬ್ರವರಿ 2020. ಅರ್ಜಿ ಶುಲ್ಕವನ್ನು ಸಲ್ಲಿಸಲು ಕೊನೆಯ ದಿನಾಂಕ 29 ಫೆಬ್ರವರಿ 2020 ಆಗಿರುತ್ತೆ. ಡೇಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ, ಆಸಕ್ತರು ಮತ್ತು ಅರ್ಹತೆ ಇರುವಂಥ ಅಭ್ಯರ್ಥಿಗಳು. ಅರ್ಹತೆ ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಆಗಿರ್ಬೋದು, ಆ ಒಂದು ಅರ್ಹತೆ ಮೇಲೆ ನೀವು ಈ ಒಂದು ಜಾಬ್ಗೆ ನಾನು ಕ್ವಾಲಿಫೈ ಇದ್ದೀನಿ ಅಂದರೆ, ದಯವಿಟ್ಟು ಆಸಕ್ತರು ಮತ್ತು ಅರ್ಹತೆ ಇರುವಂಥ ಅಭ್ಯರ್ಥಿಗಳು ಇವರ ಒಂದು ಅಫೀಷಿಯಲ್ ವೆಬ್ಸೈಟ್ ಇದೆಯಲ್ಲ, ಸೊ ಅಲ್ಲಿಂದ ನೇರವಾಗಿ ನೀವು ಅಪ್ಲೈ ಮಾಡ್ಬೋದು. ಸೊ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಜಾಬ್ಗೆ ಸಂಬಂಧಪಟ್ಟ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ಪ್ರೊವೈಡ್ ಮಾಡಿರ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸ್ರಪ್ಪ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.